ದೇವ್ರೇ, ನಿಮಗ್ ನಾನ್ ಯಾವ ಕಷ್ಟನೂ ಕೊಡಲ್ಲ, ಹೊಡಿರಿ. ಆರಾಮಾಗ್ ಕೂತಿದ್ದೀನಿ, ಬನ್ನಿ. ಎಲ್ರೂ ಹೊಡಿರಿ, ಎಷ್ಟು ದೂರ ಹೊಡಿತೀರೋ ಹೊಡಿರಿ. ಏನು ನನಗ್ ಹೊಡೆದ್ರೆ ಭಯ ಪಡ್ತೀನಿ ಅಂತ ಅನ್ಕೊಂಡ್ರ? ನೀವ್ ಎಷ್ಟೇ ಹೆದರ್ಸಿದ್ರು ಬೆದರ್ಸಿದ್ರು ಕೋಮಲ ಮನ್ಸನ್ನ ಬದಲಾಯಿಸ್ಕೊಳ್ಳೋದೇ ಇಲ್ಲ. ಸರಿ ಸರಿ, ಅದನ್ನೆಲ್ಲ ಬಿಡಿ. ನನ್ನ ಆಸ್ತಿನ ನೀನ್ ನನ್ನ ಕೈಗೆ ಕೊಡ್ಲೇಬೇಕು ಚಿದಾನಂದ. ಏನು ಕೋಪ ಬರ್ತಿದ್ಯಾ? ಈಗ ನಿನ್ಗೇನು, ನನ್ಗೆ ಹೊಡಿಬೇಕಲ್ಲ? ಹೊಡಿ ಚಿದಾನಂದ, ಹೊಡಿ, ಚೆನ್ನಾಗಿ ಹೊಡಿ ಶ್ರೀಮತಿ, ಹೊಡಿ. ಏ, ನೀನು ಹೊಡಿಯೋ? ಏನು ನಿನಗೂ ನನ್ನ ಹೊಡಿಬೇಕಾ? ಹೊಡಿ. ಏ, ಏನೋ ನೋಡ್ತಿದ್ಯಾ? ಹೊಡಿಯೋ, ಹೊಡಿ, ಹೊಡಿ. ಏನೋ ಮಾಡ್ತಾ ಇದ್ದ. ನನಗ್ ಹೊಡಿಕ್ ಬರ್ತೀರಾ? ಹೊಡಿಕ್ ಬರ್ತೀರಾ? ಹೊಡಿರಿ, ಹೊಡಿರಿ. ಆಯ್ತು, ನಿನ್ಗೆ ಎಲ್ಲರೂ ಸೇರ್ಕೊಂಡು ನನಗ್ ಹೊಡಿರಿ, ಹೊಡಿರಿ, ಹೊಡಿರಿ. ಆಸ್ತಿನ್ ತಗೊಳ್ದೆ ನಾನು. ಹಾಗ ವೆಲ್ಕಮ್ ಮ್ಯಾಮ್, ಕೂತ್ಕೊಳ್ಳಿ. ಮ್ಯಾಟ್ರಿಮೋನಿಲಿ ರಿಜಿಸ್ಟರ್ ಮಾಡ್ಬೇಕಾ? ಯೆಸ್. ತಗೊಳ್ಳಿ ಮ್ಯಾಮ್, ಈ ಫಾರ್ಮ್ನ ಫಿಲಪ್ ಮಾಡ್ಕೊಡಿ. ನಮ್ಮ ಮ್ಯಾಟ್ರಿಮೋನಿಲಿ ನ್ಯೂ ಆಫರ್ ಲಾಂಚ್ ಮಾಡಿದೀವಿ. ಏನು, ಒಂದ್ ಹುಡುಗ ಸೆಲೆಕ್ಟ್ ಮಾಡಿದ್ರೆ ಇನ್ನೊಂದ್ ಹುಡುಗ ಫ್ರೀನಾ? ಅಯ್ಯಯ್ಯೋ, ಹಾಗಲ್ಲ ಮ್ಯಾಮ್. ಮೂರ್ ತಿಂಗಳ ಫೀಸ್ ನ ನೀವು ಕಟ್ಟಿದ್ರಿ ಅಂದ್ರೆ ಇನ್ನೂ ಮೂರ್ ತಿಂಗಳು ನಿಮಗ್ ಫ್ರೀ. ಫ್ರೀನೋ ಫೀಸೋ ಅದು ನನಗ್ ಮುಖ್ಯ ಅಲ್ಲ. ಈ ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಮಾಡಿದ ತಕ್ಷಣನೇ ಪ್ರಪೋಸಲ್ ಬರ್ತಾ ಇರಬೇಕು. ಯಾರಿಗೆ ಮೇಡಮ್? ನಿಮ್ಗ ಅಪ್ಲಿಕೇಶನ್ ಅಲ್ಲಿ ಯಾರ ಹೆಸರಿದೆ ನೋಡಿ. ಮಾಧವ. ಯಾರ ಮೇಡಮ್, ನಿಮ್ ಬ್ರದರಾ? ನನ್ ಲವರ್. ಏನ್ ಮ್ಯಾಮ್, ನಿಮ್ ಲವರ್ಗೆ ಹುಡ್ಗಿ ಹುಡ್ಕೋ ತರ ಶಾಕ್ ಆಗ್ತಿದ್ದೀರಾ? ಅಯ್ಯಯ್ಯೋ ಮೇಡಮ್, ಹಾಗಲ್ಲ. ಇಲ್ಲಿವರೆಗೂ ಯಾರು ಈ ತರ ಕೇಳಿರ್ಲಿಲ್ಲ, ಅದಕ್ಕೆ ಕೇಳ್ದೆ. ನಿಮ್ ಲವರ್ಗೆ ಯಾವ ತರ ಹುಡ್ಗಿ ಬೇಕು? ಚೆನ್ನಾಗ್ ಓದಿರೋ, ನೋಡಕ್ ಚೆನ್ನಾಗಿರೋ ಹುಡ್ಗಿ ಬೇಕಾ? ಇಲ್ಲ. ನಿಲ್ಸು ನಿಲ್ಸು ನಿಲ್ಸು, ನನ್ ಲವರ್ಗೆ ಹುಡ್ಗಿ ಹುಡ್ಕಕ್ಕೆ ನಿಂಗ್ಯಾಕ ಅಷ್ಟ ಅವಸರ? ಈ ಜನ್ಮದಲ್ಲಿ ಮದ್ವೆನೆ ಬೇಡ ಅಂತ ಎದ್ನೋ ಬಿದ್ನೋ ಅಂತ ಓಡೋಗ್ಬೇಕು. ಏನ್ ಮೇಡಮ್ ಹೀಗೆ ಹೇಳ್ತಿದ್ದೀರಾ? ಫೀಸ್ ಕೊಡ್ತಿದ್ದೀನಲ್ಲ, ಹೇಳ್ದಂಗ್ ಮಾಡಿ. ನಾನ್ ಇಲ್ಲಿಂದ ಹೋದ ಮರುಕ್ಷಣನೇ ಫೋನ್ ಬರ್ಬೇಕು, ಬೇಗ ಕನೆಕ್ಟ್ ಮಾಡಿ. ಏನೇ ಇವಳು, ನಾವ್ ಮ್ಯಾಟ್ರ ಮುಂದೆ ತಾನೇ ನಡೆಸ್ತಿದೀವಿ, ಇವಳು ನಮ್ಮನ್ ಏನ್ ಅನ್ಕೊಂಡಿದ್ದಾಳೋ ಗೊತ್ತಿಲ್ವಲ್ಲ. ನಮಗ್ ಯಾಕೆ ಬೇಕಿದು? ಅವಳಾಯ್ತು, ಅವಳ ಲವರ್ ಆಯ್ತು, ನಮಗೇನು? ದುಡ್ಡು ತಗೊಂಡ್ವಲ್ಲ, ಕನೆಕ್ಟ್ ಮಾಡೋಣ. ಅಮ್ಮ, 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 ಇರಮ್ಮ, ಇರಮ್ಮ. ಅಮ್ಮ, ಅಮ್ಮ, ಏನಮ್ಮ ನಿನ್ ಪರಿಸ್ಥಿತಿ ಇದು? ಅಮ್ಮ, ನಮ್ಗೆ ಈ ಮನೇನು ಬೇಡ, ಆಸ್ತಿನೂ ಬೇಡ. ಅಮ್ಮ, ನಮ್ಮ ಅಪ್ಪನ ಮನೆಗೆ ಹೋಗೋಣ. ಅಮ್ಮ, ಅಮ್ಮ, ಇಲ್ಲಿದ್ರೆ ಇವರೆಲ್ಲ ಸೇರಿ ನಮ್ಮನ್ನ ಸಾಯಿಸ್ತಾರಮ್ಮ. ಅಮ್ಮ, 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 ಅಯ್ಯೋ. ಯಾರು ನನ್ನನ್ ಕೊಲ್ತಾರ? ಹೇ, ಈ ಕೋಮಲನ್ ನೋಡಿ ಅಷ್ಟು ವೀಕ್ ಪರ್ಸನಾಲಿಟಿ ಅಂತ ಅನ್ಕೊಂಡ? ನಾನೇನು ಅಲ್ಲಿ ಬಿದ್ದಿಲ್ಲ ಕಣೆ, ನಾನು ಪ್ರಜ್ಞೆ ತಪ್ಪೋ ತರ ನಾಟ್ ಕಾಡ್ದೆ. ಓ ಚಿದಾನಂದ, ಭಾರತಿಗೋಸ್ಕರ ನನಗ್ ಹೊಡಿಯಕ್ ಬಂದ್ನಲ್ಲ. ನನಗೆ ಬಂದಿದ್ ಕೋಪಕ್ಕೆ ಹಾಗೆ ಅವ್ರಿಗೆರಡು. ಆದ್ರೆ ನಾನ್ ಹೊಡಿಯೋ ಏಟು ಅವನ್ ಕೆನ್ನೆಗ್ ಬೀಳ್ಬಾರ್ದು. ನನ್ನ ಎತ್ತ ಬೆಳೆಸಿದ್ನಲ್ಲ, ಆ ಎದೆಗ್ ಬೀಳ್ಬೇಕು. ಅದಕ್ಕೆ ಕಣೆ, ಪ್ರಜ್ಞೆ ತಪ್ಪೋ ತರ ನಾಟಕ ಆಡ್ದೆ.
ಆ ಚಿದಾನಂದ ಎದುರುಗ್ ನಿಂತು ಜಗಳ ಆಡೋದಕ್ಕಿನ ಅವನಿಗೆ ಗೊತ್ತಿಲ್ದೆ ಅವನ್ ಮನ್ಸನ್ ಹೋಗಿ ಚುಚ್ಚಬೇಕು. ಆ ನೋವನ್ನ ಚಿದಾನಂದ ಸಹಾಯವರೆಗೂ ಮರೀಲೇಬಾರ್ದು. ನಾನೀಗ ತಲೆ ಸುತ್ ಬಿದ್ದಿದ್ದು ನೋಡಿ ಆ ಚಿದಾನಂದ ಮನ್ಸಿಗೆ ತುಂಬಾ ನೋವಾಗುತ್ತೆ. ನೆಮ್ಮದಿ ಇಲ್ದೆ ಒದ್ದಾಡ್ತಾನೆ. ಆ ಮನುಷ್ಯನ್ಗೆ ದಿನ ಕಳೀತಾ ಕಳೀತಾ ಅದಾಗದೆ ಕಾಯಿಲೆ ಆಗಿ ಆಮೇಲೆ ಹಾಸಿಗೆ ಹಿಡಿತಾನೆ. ಅದನ್ನ ಈ ಕೋಮಲ ನೋಡ್ಬೇಕು. ಇದೇ ಸಂದರ್ಭನ ಉಪಯೋಗಿಸಿ ಭಾರತಿನ ಮತ್ತೆ ಅವಳಕ್ ಸಪೋರ್ಟ್ ಮಾಡ್ತಾರಲ್ಲ ಅಷ್ಟು ಜನ ಹಾಗೆ ಮೇಲ್ ತೇಲಿಸ್ತಾಳೆ ಈ ಕೋಮಲ. ಇದೆಲ್ಲ ನಡಿಬೇಕು ಅಂದ್ರೆ ಹೀಗೆಲ್ಲ ನಾಟಕ ಆಡ್ಬೇಕು ಕಣೆ. ನಾನ್ ಹೆತ್ತ ಮಗಳೆ. ಅಮ್ಮ ನೀನ್ ತುಂಬಾನೇ ಬುದ್ಧಿವಂತಲಮ್ಮ. ನಾನು ಕೂಡ ತುಂಬಾ ಭಯ ಪಡ್ಕೊಂಡೆ ಅಮ್ಮ. ಎಲ್ಲಿ ನಿನಗೆ ಬಿ ಪಿ ಜಾಸ್ತಿ ಆಗಿ ನಿನ್ನ ಆಟ ಎಲ್ಲ ನಿಂತೋಗುತ್ತೆ ಅಂತ ಭಯ ಪಡ್ಕೊಂಡೆಮ್ಮ. ಆದ್ರೆ ನೀನು ಪ್ರಜ್ಞೆ ತಪ್ಪಿರೋ ತರ ನಾಟಕ ಮಾಡಿ ನಿನ್ನ ಆಟನ ಶುರು ಮಾಡಿದೆ ಅಂತ ನನಗೆ ಅರ್ಥನೇ ಆಗ್ಲಿಲ್ಲಮ್ಮ. ಬಿಪಿ ನನಗ? ಅಯ್ಯೋ ಅದೇನೋ ಬಿಪಿ ಅಂದಲ್ಲ, ಅದಲ್ಲ ಬೇರೆಯವ್ರಿಗೆ ಮಾತ್ರ ಬರೋ ಹಾಗೆ ಮಾಡ್ತಾಳೆ ಕೋಮಲ. ಯಾರೇ ಅದು ಬಾಗಿಲು ತಡ್ತಿರೋದು? ಹೋಗ್ ನೋಡು. ಅಮ್ಮ ನನಗೇನೋ ಅದು ನಿಮ್ ಅಣ್ಣ ಇರ್ಬೇಕು ಅಂತ ಅನಿಸ್ತಿದೆ ಅಮ್ಮ. ನಮ್ ತಂಗಿ ಪ್ರಜ್ಞೆ ತಪ್ಪಿ ಬಿದ್ದೋದ್ಲಲ್ಲ, ಏನಾಯ್ತು ಏನೋ ಅಂತ ನೋಡಕ್ ಬಂದಿರ್ಬೋದು. ಏನಮ್ಮ? ಸರಿ ಸರಿ ನೀನ್ ಹೋಗ್ ಬಾಗಿಲು ತೆಗಿ, ನಾನು ಹಾಗೆ ಬಿದ್ದಿರೋ ಹಾಗೆ ಬಿದ್ದಿರ್ತೀನಿ. ಓಕೆ ಓಕೆ ಹೋಗಮ್ಮ. ಕಣ್ ಮುಚ್ಚಮ್ಮ. ಹಾಗೆ ಇರಮ್ಮ. ನೀವೇನಾ ಏನೇ ಗಾಯತ್ರಿ ಹಾಕಿ ಹೇಳ್ತಿದ್ಯಾ? ನಾನೇನು ತಂಗಿ ನೋಡೋದಿಕ್ಕೆ ಮಾಮ ಬಂದಿದಾರಂತ ಅನ್ಕೊಂಡಿದ್ದೆ. ನೀನ್ ಅನ್ಕೊಂಡಿರೋದು ನಿಜವಾಗ್ಲು ನಡೆಯಲ್ಲ ಗಾಯತ್ರಿ. ಮಾವ ನಿಮ್ಮಅಮ್ಮನ್ ಬಂದು ನೋಡೋದಂದ್ರೆ ಏನು? ನಿಮ್ಮಅಮ್ಮನೇ ಅನಾವಶ್ಯಕವಾಗಿ ಗಲಾಟೆ ಮಾಡ್ಕೊಂಡಿರೋದು. ಸರಿ ಇವಾಗ ಚಿಕ್ಕಮ್ಮ ಹೇಗಿದ್ದಾರೆ? ಇನ್ನೂ ಪ್ರಜ್ಞೆ ಬಂದಿಲ್ವಾ? ಬೇಕು ಅಂದ್ರೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣವಾ? ಏನಾದ್ರೂ ಆಗ್ಬಿಡ್ಬೋದು. ಇವರಿಬ್ರ ನನಗೇನೂ ಆಗಲ್ಲ ಕಣ್ರೆ. ಹೋಗ್ತಾ ಹೋಗ್ತಾ ನೋಡಿ ನಿಮಗೆ ಏನ್ ಮಾಡ್ಬೇಕು, ಏನ್ ಗತಿ ಕಾಣಿಸ್ಬೇಕು ಅಂತ ನಾನ್ ನಿರ್ಧಾರ ಮಾಡ್ತೀನಿ. ಬಂದ್ಬಿಟ್ರು ಇಲ್ಲಿಗೆ. ಗಾಯತ್ರಿ ನಾನು ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ಲಾ? ಹೀಗೆ ಇದ್ರೆ ಜೀವ ಹೋದ್ರೂ ಹೋಗ್ಬೋದು. ಪಾಪ ಚಿಕ್ಕಮ್ಮಂಗೆ ಬ್ಲಡ್ ಪ್ರೆಷರ್ ಬೇರೆ ಇದೆ, ಹೇಳಿದ್ರೆ ಕೇಳೋದು ಇಲ್ಲ. ಏನಾದ್ರೂ ಹೆಚ್ಚು ಕಡಿಮೆ ಆಗೋದ್ರೆ ನೀನ್ ಬಾ. ಸಾಕಮ್ಮ ಸಾಕು, ನಮ್ಮಮ್ಮನ ಮೇಲೆ ಇಟ್ಟಿದ್ದೋ ಅಕ್ಕರೆ. ನಮ್ಮಮ್ಮನ್ಗೆ ಏನೂ ಆಗಿಲ್ಲ, ಲೈಟ್ ಆಗಿ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇ. ಆದಷ್ಟು ಬೇಗ ಸರಿ ಹೋಗ್ತಾರೆ. ನೀವು ರೆಡಿಯಾಗಿರಿ ನಮ್ಮಮ್ಮನ್ನ ಸಂಭಾಳಿಸೋದಕ್ಕೆ. ಏನ್ ಗಾಯತ್ರಿ ಸಮಯ ನೋಡ್ದೆ ಹೀಗ್ ಮಾತಾಡ್ತೀಯ? ನಿಮ್ಮಮ್ಮನ್ ಮೇಲೆ ಮಾವ ಕೈ ಮಾಡದೆ ಹೋದ್ರು, ತಲೆ ಸುತ್ತಿ ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ರು. ಪಾಪ ಅವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ, ಏನಾದ್ರೂ ಹೆಚ್ಚು ಕಡಿಮೆ ಆಗೋಕ್ ಮುಂಚೆ. ಅಮ್ಮ ತಾಯಿ ನಿಮ್ಮಿಬ್ರು ಕೈ ಮುಗಿದು ಬೇಡ್ಕೋತೇನೆ, ಇಲ್ಲಿಂದ ದಯವಿಟ್ಟು ಹೊರಟೋಗಿ. ನಮ್ಮಮ್ಮನ್ಗೆ ಏನಾದ್ರೂ ಆದ್ರೆ ಅವ್ರ ಹೆತ್ತಿರೋ ಮಗಳು ನಾನಿಲ್ಲಿದ್ದೀನಿ. ನೀವೇನು ಹೆಲ್ಪ್ ಮಾಡೋ ಅವಶ್ಯಕತೆ ಇಲ್ಲ, ಮೊದ್ಲು ಹೋಗಿ. ನೀವ್ ಮಾಡಿರೋ ಎಲ್ಲಾನು ಸಾಕು, ನೀವೇನು ಮಾಡ್ದಲೆ ಏನು ಟೆನ್ಷನ್ ತಗೊಳ್ದನೆ ಇದ್ರೇನೆ ಅಷ್ಟೇ ಸಾಕು ನಮಗೆ, ಮೊದ್ಲು ಹೋಗಿ ಇಲ್ಲಿಂದ. ಏನಿದು ಭಾರತಿ, ಗಾಯತ್ರಿ ಈ ತರ ಮುಖದ ಮೇಲೆ ಹೊಡೆದಾಗೆ ಮಾತಾಡ ಹೋಗ್ತಿದ್ದಾಳೆ? ಏನಾದ್ರೂ ಪರವಾಗಿಲ್ಲ ಅಂತ ಬಾಗಿಲು ತೆಗೆದು ಒಳಗೆ ಹೋಗೋಣ. ಏನೂ ಆಗಲ್ಲ ಮಲ್ಲಿಕಾ, ಗಾಯತ್ರಿ ಇಷ್ಟು ಕೊಬ್ಬಲ್ಲಿ ಮಾತಾಡ್ತಿದ್ದಾಳೆ ಅಂದ್ರೆ ಕೋಮಲ ಚಿಕ್ಕಮ್ಮಗೆ ಏನೂ ಆಗಿಲ್ಲ ಅಂತ ಅರ್ಥ. ನಮ್ಗಿರೋ ಭಯನ ಅವಳೆ ಕಮ್ಮಿ ಮಾಡಿದ್ಲು.